ಫ್ರೆಂಡ್ಸ್ ಅನ್ನೋ ಸಿನಿಮಾದ ಅರ್ಧ ಭಾಗವನ್ನು ನೋಡಿದ್ದೀನಿ. ಈ ಅರ್ಧ ಭಾಗದಲ್ಲೇ ಕರ್ಳನ್ನ ಹಿಂಡು ಅಂತ ಕಾಶ್ಮೀರದಲ್ಲಿ ನಡೆದಂಥ ಭಯಾನಕ ದೃಶ್ಯಗಳನ್ನು, ಕಾಶ್ಮೀರಿ ಪಂಡಿತರನ್ನು ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂಥದ್ದು, ಅದನ್ನು ಮುಚ್ಚಾಕಿದ್ದು. ಇವತ್ತೇನು ಹಿಂದೆ ಫರೂಕ್ ಅಬ್ದುಲ್ಲಾ ಅವರ ಆಡಳಿತ ಇತ್ತು, ಆ ಸಂದರ್ಭದಲ್ಲಿ ಟೆರರಿಸ್ಟ್ ಬೆಳವಣಿಗೆಗೆ ಅವಕಾಶ ಕೊಟ್ಟಿದ್ದು, ಅವತ್ತಿನ ಭಾರತ ಸರ್ಕಾರ ಇದ್ರ ಕಡೆ ಗಮನನೂ ಹರಿಸ್ತಾ ಇದ್ದದ್ದು ಇದು ಸ್ಪಷ್ಟವಾಗಿ ಈ ಸಿನಿಮಾದಲ್ಲೇ ಕಾಣ್ತಾ ಇದೆ. ನನಗನ್ಸುತ್ತೆ ಇದು 100% ರಿಯಾಲಿಟಿ ಇರ್ತಕ್ಕಂಥ ನೈಜ ಕಥೆಯನ್ನು ಆಧರಿಸಿ ಮಾಡಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಈ ಸಿನಿಮಾವನ್ನು, ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಕನ್ನಡಿಗನು ಈ ಸಿನಿಮಾವನ್ನು ನೋಡಬೇಕು. ಈ ಸಿನಿಮಾ ನೋಡೋ ಮುಖಾಂತರ ನಮ್ಮ ದೇಶದ ಪ್ರೇಮ, ನಮ್ಮ ಭಾರತದ ಧ್ವಜಕ್ಕೆ ಗೌರವ, ಭಾರತದ ರಾಷ್ಟ್ರಗೀತೆಗೆ ಗೌರವ ಇವೆಲ್ಲ ಸಿಗಬೇಕಾದ್ರೆ ನಮ್ಮ ಯುವ ಪೀಳಿಗೆ, ಇಂದಿನ ಜನಾಂಗ ಇದನ್ನು ನೋಡಬೇಕು, ಇದರಿಂದ ಪಾಠ ಕಲಿಬೇಕು. ಹಿಂದೆಂದೂ ಕೂಡ ಭಾರತಕ್ಕೆ ಈ ರೀತಿ ನಮ್ಮದೇ ಭಾಗ ಆಗಿರ್ತಕ್ಕಂಥ ಯಾವುದೇ ಭಾಗಕ್ಕೆ ಈ ಥರದ ಅನ್ಯಾಯ ಆಗಬಾರ್ದು. ಹಿಂದೆ ಕಾಶ್ಮೀರದಲ್ಲಿ ಆದಂಥ ಅನ್ಯಾಯ ಭಾರತದ ಯಾವುದೇ ಭಾಗದಲ್ಲೂ, ಯಾವುದೇ ಹಳ್ಳಿಯಲ್ಲೂ ಆಗಬಾರ್ದು. ಆ ಎಚ್ಚರಿಕೆಯ ಗಂಟೆಯನ್ನು ನಾವು ಇವತ್ತು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಈ ಥರ ಕಾಶ್ಮೀರದಲ್ಲಿ ಏನು ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದೆ, ಕಾಶ್ಮೀರ ಪಂಡಿತರನ್ನು ಹೆಣ್ಮಕ್ಳ ಮೇಲೆ ಹಲ್ಲೆ, ದೌರ್ಜನ್ಯ, ಕೊಲೆ, ಸುಲಿಗೆ ಇವೆಲ್ಲ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುವಂಥ ಒಂದು ಸಿನಿಮಾವನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದನ್ನು ನೋಡೋದ್ರಿಂದ ನಮ್ಮ ದೇಶಭಕ್ತಿ, ನಮ್ಮ ದೇಶ ಪ್ರೇಮನೂ ಬೆಳೆಯುವಂಥದ್ದಕ್ಕೆ ಸಾಧ್ಯ ಆಗ್ತೈತೆ. ಪ್ರತಿಯೊಬ್ಬರಿಗೂ ಪಾಠ ಇದು. ಈ ಪಾಠವನ್ನು ನಾವು ಪುಸ್ತಕಗಳಲ್ಲಿ ಓದ್ತಾ ಇದ್ರಿ, ಆದರೆ ಸಿನಿಮಾದಲ್ಲಿ ಇವತ್ತು ನೋಡೋ ಅಂಥ ಒಂದು ಅವಕಾಶವನ್ನು ಡೈರೆಕ್ಟ್ರು ಮಾಡಿದ್ದಾರೆ. ನಿಜಕ್ಕೂ ನಾನು ಈ ಸಿನಿಮಾ ತೆಗೆದಿರೋವಂಥ ಡೈರೆಕ್ಟ್ರಿಗೆ, ಆ್ಯಕ್ಟ್ ಮಾಡಿರುವಂಥ ಕಲಾವಿದರಿಗೆ ಒಂದು ನೈಜ ಸಿನಿಮಾವನ್ನು ತೋರಿಸಿದ್ರೆ ಪ್ರತಿಯೊಬ್ಬ ಭಾರತೀಯನು ಭಾರತಾಂಬೆ ಬಗ್ಗೆ, ದೇಶದ ಬಗ್ಗೆ ಗೌರವ ಬೆಳೆಯುವಂಥ ಒಂದು ಸಿನಿಮಾ ಆಗ್ತೈತೆ. ನಮ್ಮ ಮೇಲೆ ನಡೆದಂಥ ನಾವೆಲ್ಲ ಬ್ರಿಟಿಷರ ದಾಳಿಯನ್ನು ನೋಡಿದ್ರಿ, ಜಲಿಯನ್ ವಾಲಾಬಾಗನ್ನು ನೋಡಿದ್ರಿ, ಆದರೆ ಕಾಶ್ಮೀರದಲ್ಲಿ ನಮ್ಮದೇ ಸರ್ಕಾರ ಇದ್ದಾಗ, ಭಾರತ ಸರ್ಕಾರ ಇದ್ದಾಗ ಈ ಥರದ ಘಟನೆ ನಡೆದಿದೆ ಅಂತ ಹೇಳಿದ್ರೆ ನಿಜಕ್ಕೂ ನಾವೆಲ್ಲರೂ ತಲೆ ತಗ್ಗಿಸ್ಬೇಕು. ಈಗ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದಮೇಲೆ ಈ ದೇಶದ ಕಾಶ್ಮೀರದ ಭಾಗದಲ್ಲಿ ಧೈರ್ಯದಿಂದ ಬಾಳುವಂಥ ಒಂದು ಅವಕಾಶ ಸಿಕ್ಕಿದೆ. ಹಿಂದೆ ನಡೆದಂಥ ಘಟನೆಯನ್ನು ನಾವು ನೋಡಬೇಕು. ಭಾರತದ ಚರಿತ್ರೆ ನಮ್ಮ ದಾರಿದೀಪ ಆಗಬೇಕು ಅಂತ ಒಂದು ಚಿತ್ರವನ್ನು ತೆಗೆದಿದ್ದಾರೆ. ಧನ್ಯವಾದ. ಪರ್ಸೆಂಟ್ ನಮ್ಮ ಸರ್ಕಾರ, ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನಾವು ಕೂಡ ಕಾಶ್ಮೀರಿ ಪಂಡಿತರು ಏನು ಬಂದಿದ್ರು ಬೆಂಗಳೂರಲ್ಲಿ ಭಾಳಷ್ಟು ಜನ, ಸುಮಾರು 3-4 ಸಾವಿರ ಜನ ಕಾಶ್ಮೀರಿ ಪಂಡಿತರು ಇದ್ದಾರೆ. ಕೆಲವರು ಈಗ ವಾಪಸ್ ಹೋಗಿದ್ದಾರೆ, ಭಾಳಷ್ಟು ಜನ ಇಲ್ಲೇ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ, ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರ ಧ್ವನಿಯಾಗಿ ನಿಲ್ಲಬೇಕು, ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ಅನ್ಯಾಯನ ಅನುಭವಿಸಿರ್ತಕ್ಕಂಥ ಕಾಶ್ಮೀರಿ ಪಂಡಿತರ ಜೊತೆ ನಾವು ನಿಲ್ಲಬೇಕು, ಎಲ್ಲ ಭಾರತೀಯ ಪ್ರಜೆ ನಿಲ್ಲಬೇಕು. ಆಗ ಮಾತ್ರ ನಮ್ಮ ಈ ಕಾಶ್ಮೀರ ಏನು ಕಾಶ್ಮೀರ್ ಫೈಲ್ಸ್ ಈ ಸಿನಿಮಾ ನೋಡಿದ್ದೀರಿ, ಅದಕ್ಕೊಂದು ಸಾರ್ಥಕತೆ ಆಗ್ತೈತೆ. ಜಾಸ್ತಿ